ನಮಸ್ಕಾರ ವೀಕ್ಷಕರೇ, ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಶ್ರೀ ಶಂಕರ ಮ್ಯಾಟ್ರಿಮೋನಿ ಅರ್ಪಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮದುವೆಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಕೇಳ್ಕೊಳ್ಬೋದು. ಜೊತೆಗೆ ಶ್ರೀ ಶಂಕರ ಮ್ಯಾಟ್ರಿಮೋನಿ ದಕ್ಷಿಣ ಭಾರತದ ಅತ್ಯಂತ ಉತ್ಕೃಷ್ಟ ಮ್ಯಾಟ್ರಿಮೋನಿ ಕೇಂದ್ರವಾಗಿದ್ದು ಇದರ ಬ್ರ್ಯಾಂಚಸ್ಸು ಮೈಸೂರು, ಬೆಂಗಳೂರು, ಚೆನ್ನೈ, ಕೊಯಂಬತ್ತೂರು ಎಲ್ಲ ಕಡೆ ಇದೆ. ನೀವು ಯಾವುದೇ ಒಂದು ಬ್ರ್ಯಾಂಚಿಗೆ ಬೇಕಾದರೂ ಹೋಗಿ ಫ್ರೀಯಾಗಿ ರಿಜಿಸ್ಟರ್ ಮಾಡಿಸ್ಕೊಂಡು ನೀವು ನಿಮ್ಮ ಬಾಳ ಸಂಗಾತಿಯನ್ನು ಹುಡುಕೊಳ್ಬೋದು ಅಂತ ಹೇಳ್ತಾ www.sreeshankaramatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಕೂಡ ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಳ್ಬೋದು. ಇವತ್ತಿನ ದಿನ ನಮ್ಮ ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆರ್ಯಭಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಹಾಗೆಯೇ ನಿರ್ಭಯ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಅಮ್ಮ. ಇವತ್ತಿನ ದಿವಸ ಮದುವೆ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬರೋದು ಸುಮುಹೂರ್ತ ಸಾವಧಾನ ಅಂತ ಹೇಳ್ತಾರೆ. ಇಂತಹ ಒಂದು ಸುಮುಹೂರ್ತದಲ್ಲಿ, ಒಂದು ಲಗ್ನದಲ್ಲಿ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಮುಹೂರ್ತ ಅನ್ನೋದು ಜೀರಿಗೆ ಬೆಲ್ಲ ಅಂತ ಒಂದು ಶಾಸ್ತ್ರ ನಡೆಯುತ್ತೆ, ಅದಕ್ಕೆ ನಾವು ಮುಹೂರ್ತವನ್ನು ನೋಡಬೇಕು, ಅಥವಾ ತಾಳಿ ಕಟ್ಟೋದಕ್ಕೆ ಮುಹೂರ್ತವನ್ನು ನೋಡಬೇಕು, ಅಥವಾ ಕನ್ಯಾದಾನ ಮಾಡೋದಕ್ಕೆ ಮುಹೂರ್ತವನ್ನು ನೋಡಬೇಕು? ಯಾವುದಕ್ಕೆ ಮುಹೂರ್ತವನ್ನು ನೋಡಬೇಕು? ಎಷ್ಟು ನಿಮಿಷಗಳ ಕಾಲ ಇರುತ್ತೆ ಈ ಒಂದು ಸುಮುಹೂರ್ತ ಅನ್ನೋದು? ಈ ಮುಹೂರ್ತ ಮೀರೋದ್ಮೇಲೆ ಅಕಸ್ಮಾತ್ ಈ ಯಾವುದಾದ್ರೂ ಒಂದು ಶಾಸ್ತ್ರವನ್ನು ಮಾಡಿದ್ರೆ ಏನು ಪರಿಣಾಮಗಳಾಗುತ್ತೆ, ಇದನ್ನೆಲ್ಲ ನಮಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ನೀವು ಹೇಳಿದ್ದಷ್ಟೇ ಮುಹೂರ್ತಗಳಲ್ಲ, ಇದಕ್ಕೂ ಮಿಗಿಲಾದ ಮುಹೂರ್ತಗಳು ಇದೆ. ಯಾಕೆಂದರೆ ಇದು ಅವರವರ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು. ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿಯವನ್ನು ಮುಹೂರ್ತ ಅಂತ ಪ್ರಾರಂಭಿಸ್ತಾರೆ. ಕೆಲವರು ನೀವು ಹೇಳಿದ ಹಾಗೆ ಮಾಂಗಲ್ಯ ಧಾರಣೆಯನ್ನೇ ಮುಹೂರ್ತ ಅಂದರೆ, ಕೆಲವು ಜನಾಂಗದವರು ತಾಳಿ ಜೀರಿಗೆ ಬೆಲ್ಲವನ್ನು ಮುಹೂರ್ತ ಅಂತಾರೆ. ಇನ್ನೂ ಕೆಲವು ಜನಾಂಗದವರು ಎರಡು ಕೈಯನ್ನು ಹೀಗೆ ಹಿಡಿಸಿ ಒಂದು ವೀಳೆಯದೆಲೆಯನ್ನು ಇಟ್ಟು ಅದರಲ್ಲಿ ಹಾಲನ್ನು ಹಾಕಿ ಮುಹೂರ್ತ ಹಾಕೋದು ಅಂತ ಹೇಳ್ತಾರೆ. ಮತ್ತು ಕನ್ಯಾದಾನವನ್ನು ಮುಹೂರ್ತ ಅಂತ ಹೇಳ್ತಾರೆ. ಅಂತರಪಟವನ್ನು ತೆಗೆಯುವುದನ್ನು ಮುಹೂರ್ತ ಅಂತ ಹೇಳ್ತಾರೆ. ಹೀಗೆ ಒಂದು ಎರಡಲ್ಲ, ಜನಾಂಗಕ್ಕೆ ಸಂಬಂಧಪಟ್ಟಿದ್ದು ಮುಹೂರ್ತ. ಕೆಲವರು ಸಮನ್ಮಾಲೆಯನ್ನೇ ಮುಹೂರ್ತ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಅವರವರ ಪದ್ಧತಿಗೆ ಅನುಚಾನವಾಗಿ ಹಿಂದಿನ ಕಾಲದಿಂದಲೂ ಏನು ನಡೆದುಕೊಂಡು ಬಂದಿದೆಯೋ ಆ ಪದ್ಧತಿಯನ್ನು ಅನುಸರಿಸಿ ಅವರು ಮುಹೂರ್ತ ಅಂತಾರೆ. ಆದರೆ ಎಲ್ಲರಿಗೂ ಸಾರ್ವಜನಿಕವಾಗಿ ಒಂದು ಮುಹೂರ್ತ ಅಂತ ಇರಬೇಕಲ್ಲ. ಯಾಕೆಂದರೆ ಮುಹೂರ್ತ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಮುಹೂರ್ತ ಅಂದರೆ ಅವಾಗ ಅದು ಮದುವೆ ಅಂತಕೊಳ್ಳೋದಿಲ್ಲ. ಇದು ಖಂಡಿತ ತಪ್ಪಾಗ್ಬಿಡುತ್ತೆ. ಇವಾಗ ನಾನು ಜೀರಿಗೆ ಬೆಲ್ಲ ಅಂದು, ನೀವು ಕನ್ಯಾದಾನ ಅಂದು, ಇನ್ನೊಬ್ಬರು ತಾಳಿ ಕಟ್ಟೋದು ಅಂದರೆ ಆವಾಗ ಮುಹೂರ್ತಕ್ಕೆ ಬೆಲೆ ಇಲ್ಲದೆ ಆಗ್ಬಿಡುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ನ ನಾವು ಮುಹೂರ್ತ ಅಂತ ಹೇಳ್ತೀವಿ. ಮುಹೂರ್ತ ಅಂತಂತಂದರೆ ಒಂದು ಸಮಯವನ್ನು ಮುಹೂರ್ತ ಅಂತ, ಒಂದು ಗಳಿಗೆಯನ್ನು ಮುಹೂರ್ತ ಅಂತ. ಗಳಿಗೆ ಅಂದರೆ 24 ನಿಮಿಷಕ್ಕೆ ಒಂದು ಗಳಿಗೆ, 1 ಗಂಟೆಗೆ 2.5 ಗಳಿಗೆ ಇರುತ್ತೆ. ಈ ಗಳಿಗೆಯನ್ನು ನಾವು ವಿಂಗಡಿಸಬೇಕು. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ, ಸಂಹಿತೆಯ ಪ್ರಕಾರ ವಿಂಗಡಿಸಿದಾಗ ಇದರಲ್ಲಿ ಗಂಡ, ಅತಿಗಂಡ, ಶೋಭನ, ವಿಷ್ಕಂಭ, ವೈದೃತಿ, ವ್ಯತಿಪಾತ, ಕಿಂಸ್ತಜ್ಞ, ಈ ಥರ ಬೇರೆ 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 ಯೋಗಗಳು ಬಂದುಬಿಡುತ್ತೆ, ಮತ್ತು ಮುಹೂರ್ತಗಳು ಬಂದುಬಿಡುತ್ತೆ. ಇದರಲ್ಲಿ ನಾವು ಈ ಗಳಿಗೆಯನ್ನು ತೆಗೆದುಕೊಳ್ಳತಕ್ಕಂತಹದ್ದು ಶೋಭನ ಅಂತ ಏನು ಹೇಳಿದೆ ಅದು ಒಳ್ಳೆಯದು. ಹಾಗೆ ಅಮೃತ ಗಳಿಗೆ ಅನ್ನತಕ್ಕಂತಹದ್ದು ಎಲ್ಲಕ್ಕೂ ಮುಖ್ಯವಾದ ಒಳ್ಳೆಯ ಗಳಿಗೆ, ಅದನ್ನು ತೆಗೆದುಕೊಳ್ಳಬೇಕು. ಆ 24 ನಿಮಿಷದ ಒಳಗೆ ಅಮೃತ ಗಳಿಗೆ ಎಲ್ಲಿ ಬರುತ್ತೋ ಅದನ್ನು ತೆಗೆದುಕೊಂಡು ಅದನ್ನು ಮುಹೂರ್ತ ಅಂತ ಫಿಕ್ಸ್ ಮಾಡ್ತೀವಿ. ನಾವು ಯಾವುದೇ ಒಂದು ಲಗ್ನ ಪತ್ರಿಕೆಗಳಲ್ಲಿ ನೋಡಿದಾಗ ನನಗೊಂದು ಆಶ್ಚರ್ಯ ಅಂದರೆ 10:30 to 12 ಮುಹೂರ್ತ ಅಂತಾರೆ. 45 ನಿಮಿಷಗಳ ಕಾಲ, 1 ಗಂಟೆ ಕಾಲ ಅಂತ ಹೇಳ್ತಾರೆ. 1 ಗಂಟೆ 1.5 ಗಂಟೆ 45 ನಿಮಿಷ, ಕೊನೆಗೆ 15 ನಿಮಿಷ ಅಂತೀವಿ. ಇದೆಲ್ಲ ತಪ್ಪು. ಇದೆಲ್ಲವನ್ನು ನಾವು ನಮಗೆ ಅನುಸರಿಸಿ ಮಾಡಿಕೊಳ್ಳತಕ್ಕಂತಹದ್ದು. ಇದಕ್ಕೆ ಒಂದು ಕಾರಣ ಇದೆ. ಸಂಪೂರ್ಣವಾಗಿ ತಪ್ಪು ಅಂತನೂ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ವಾಚ್ ಒಂದು ಹೇಳುತ್ತೆ, ನನ್ನ ವಾಚ್ ಒಂದು ಹೇಳುತ್ತೆ, ಸೂರ್ಯೋದಯ ಒಂದು ಹೇಳಿರುತ್ತೆ. ಅದಕ್ಕೋಸ್ಕರ
ಆ ಇದ್ದಿದ್ದರಲ್ಲಿ ಒಂದು ಪಾದವನ್ನ ತೆಗೆದುಕೊಳ್ತೀವಿ. ಒಂದು ಪಾದಕ್ಕೆ 9 ನಿಮಿಷದ ಸಮಯ ಇರುತ್ತೆ. ಯಾಕೆ ಒಂದು ಪಾದಕ್ಕೆ 9 ನಿಮಿಷದ ಸಮಯ ಇರುತ್ತೆ ಅಂದ್ರೆ, ಒಂದು ಇಡೀ ರಾಶಿಯನ್ನ ತೆಗೆದುಕೊಂಡಾಗ 30 ಡಿಗ್ರಿ ಹೋಗುತ್ತೆ. ಅದನ್ನ ಅನುಸರಿಸಿ ಒಂದು ಪಾದಕ್ಕೆ ಅದರಲ್ಲಿ 9 ಪಾದಗಳು ನಿಲ್ಲುತ್ತೆ. ಆ 9 ನಿಮಿಷದ ಅವಧಿಯನ್ನ ನಾವು ತೆಗೆದುಕೊಂಡು ಅದಕ್ಕೆ ಸಾಮಾನ್ಯವಾಗಿ ಒಂದು ಲಗ್ನದಲ್ಲಿ 2 ಗಂಟೆ ಇರುತ್ತೆ. 1 ಗಂಟೆ 42 ನಿಮಿಷದಿಂದ 2 ಗಂಟೆ 10 ನಿಮಿಷದವರೆಗೂ ಒಂದು ಲಗ್ನ ನಿಲ್ಲುತ್ತೆ. ನೀವು ನೋಡಿರ್ಬೋದು ಮೇಷ ಲಗ್ನ ಪುಷ್ಕರಾಂಶದಲ್ಲಿ ಇಂತಹವರಿಗೆ ಮದುವೆ, ಮೇಷ ಲಗ್ನ ಗೋಪುರಾಂಶದಲ್ಲಿ ಇಂತಹವರಿಗೆ ಮದುವೆ, ವೃಷಭ ಲಗ್ನ ಪುಷ್ಕರಾಂಶ ಅಮೃತ ಗಳಿಗೆಯಲ್ಲಿ ಮದುವೆ ಅಂತ ನೀವು ನೋಡಿರ್ತೀರ. ಆ 2 ಗಳಿಗೆ ಆ 2 ಗಂಟೆಗಳನ್ನು ವಿಭಜಿಸಿದರೆ 120 ನಿಮಿಷ ಅಂತಲೇ ಇಟ್ಕೊಳ್ಳ, ಜನರಲ್ ಆಗಿ ಇದನ್ನು ತೆಗೆದುಕೊಳ್ಳೋದು. ಅದನ್ನು 120 ನಿಮಿಷವನ್ನು ನಾವು ಭಾಗ ಮಾಡಿದ್ರೆ ಅದು ಒಂದು ನಮಗೆ ಒಂದು ವಿಧಿತ ಸಮಯ ಸಿಗುತ್ತೆ. ಹಾಗೆ ತೆಗೆದುಕೊಂಡು ಇದು 9 ಪಾದಗಳು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಾಮಾನ್ಯವಾಗಿ 9 ನಿಮಿಷವನ್ನು ಲೆಕ್ಕ ಹಾಕ್ಕೊಂಡು ವಿತಿನ್ ದಟ್ ಅಂದರ ಒಳಗಡೆ ಒಂದು ಪಾದದ ಅವಧಿಯಲ್ಲಿ ನಾವು ಮದುವೆಯನ್ನು ಮಾಡಬೇಕು. ಇದು ಅತ್ಯಂತ ಮುಖ್ಯವಾದಂತಹದ್ದು. ಇಲ್ಲಿ ಇನ್ನೂ ಒಂದು ಮುಖ್ಯವಾದಂತಹದ್ದಿದೆ. ಈ ಮದುವೆ ಅಂದರೆ ಏನು ಅನ್ನತಕ್ಕಂತಹದಕ್ಕೆ ಬರ್ತೀನಿ. ಮೊದಲು ಮುಹೂರ್ತವನ್ನು ನಿಶ್ಚಯ ಮಾಡಿಬಿಡೋಣ. ಈ ಒಂದೊಂದು ಪಾದಕ್ಕೆ ಇವಾಗ ಮೇಷ ಲಗ್ನ ತೆಗೆದುಕೊಂಡ್ವಿ ಅಂತ ಇಟ್ಕೊಳ್ಳೋಣ. ಮೇಷದಲ್ಲಿ ನಮಗೆ ಸಿಗತಕ್ಕಂತಹ ನಕ್ಷತ್ರಗಳು 3, ಅಶ್ವಿನಿ ಭರಣಿ ಕೃತ್ತಿಕ. ಅಶ್ವಿನಿ ಕೇತುವಿನ ನಕ್ಷತ್ರ, ಇದು ಮದುವೆಗೆ ಯೋಗ್ಯವಲ್ಲ. ಮೇಷ ಲಗ್ನವನ್ನು ಇಟ್ಬಿಟ್ಟಿದ್ದೀವಿ. ಭರಣಿ ಶುಕ್ರನ ನಕ್ಷತ್ರ, ಭರಣಿ ನಕ್ಷತ್ರ ಮದುವೆಗೆ ಯೋಗ್ಯವಲ್ಲ. ಆದರೆ ನಾವು ಮದುವೆಯನ್ನು ಮೇಷಲಗ್ನದಲ್ಲಿ ಇಟ್ಟಿರುವುದರಿಂದ ಆ ಭರಣಿಯ ಸಂದರ್ಭದಲ್ಲಿ ನಾವು ಮದುವೆ ಮಾಡ್ಬೋದು. ಭರಣಿ ನಕ್ಷತ್ರದಲ್ಲಿ ಮದುವೆಯನ್ನು ಮಾಡ್ತಾ ಇಲ್ಲ, ಇದನ್ನು ವೀಕ್ಷಕರು ಗಮನದಲ್ಲಿಟ್ಟುಕೊಳ್ಬೇಕು. ಕೃತ್ತಿಕಾ ನಕ್ಷತ್ರ ರವಿಯ ನಕ್ಷತ್ರ, ಆವಾಗಲೂ ಅಗ್ನಿ ನಕ್ಷತ್ರ, ನಾವು ಮದುವೆಯನ್ನು ಮಾಡುವುದಿಲ್ಲ. ಆ ಮೇಷಲಗ್ನದಲ್ಲಿ ಪುಷ್ಕರಾಂಶವನ್ನು ತೆಗೆದುಕೊಂಡು ಅದು ಭರಣಿ ನಕ್ಷತ್ರವಲ್ಲ, ಲಗ್ನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದು ಶುಕ್ರನದಾದ್ದರಿಂದ ಒಂದು ಜಾತಕದಲ್ಲಿ ಶುಕ್ರ ಕುಜರು ಅತ್ಯಂತ ಪ್ರಾಮುಖ್ಯತೆಯಿಂದ ಇರಬೇಕು. ಅಂತಹ ಶುಕ್ರನ ಪಾದದಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ತೆಗೆದುಕೊಳ್ತೀವಿ. ಇದರಲ್ಲಿ ಅಂಶದಲ್ಲಿ ಏನು ಬರುತ್ತೆ ಅಂತಂದರೆ, ಅಶ್ವಿನಿ ಮೇಷ ವೃಷಭ ಮಿಥುನ ಮತ್ತು ಕಟಕಕ್ಕೆ 4 ಪಾದಗಳು, ಭರಣಿ ಬಂದು ಸಿಂಹ ಕನ್ಯಾ ತುಲ ವೃಶ್ಚಿಕಕ್ಕೆ ಬರುತ್ತೆ. ಹಾಗಾಗಿ ನಾವು ಭರಣಿ ನಕ್ಷತ್ರವನ್ನು ತೆಗೆದುಕೊಳ್ತೀವಿ. ತೆಗೆದುಕೊಂಡು ಅದರಲ್ಲಿ ಮುಖ್ಯವಾದಂತಹದ್ದನ್ನು ತೆಗೆದುಕೊಂಡು ನಾವು ಪಾದವನ್ನು ವಿಂಗಡಿಸ್ತೀವಿ. ಈ ಪಾದವನ್ನು ವಿಂಗಡಿಸಿ ಅದರ ಆಧಾರದ ಮೇಲೆ ನಾವು ಮುಹೂರ್ತವನ್ನು ನಿಶ್ಚಯ ಮಾಡ್ತೀವಿ. ಇದು ಮುಹೂರ್ತದ ನಿಶ್ಚಯ. ಸಮಯವನ್ನು ನಿಮ್ಮ ಜೀರಿಗೆ ಬೆಲ್ಲ ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಅಮ್ಮ ಇವಾಗ ಪ್ರೊಫೈಲ್ಗಳನ್ನ ನೋಡಿ ಬರೋಣ. ವೀಕ್ಷಕರೇ, www.sreeshankaramatrimony.com ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿರುವಂಥ ಪ್ರೊಫೈಲ್ಗಳನ್ನ ನೋಡೋಣ ಬನ್ನಿ. ನಾಗೇಂದ್ರ ರಾವ್, ಏಜ್ 33, ಕ್ಯಾಸ್ಟ್ ಕ್ಷತ್ರಿಯ, SSM ID SSM 62382, ಎಜುಕೇಷನ್ ಡಿಪ್ಲೊಮಾ. ಅನೂಪ್ ಶ್ಯಾಮ್ ಸುಂದರ್, ಏಜ್ 25, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 35474, ಎಜುಕೇಷನ್ ಬ್ಯಾಚುಲರ್ಸ್. ಪ್ರಭು ಮೋಹನ್, ಏಜ್ 34, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 57536. ರಮಣ ಸಾಯಿ ಬಾಲಸುಂದರನ್, ಏಜ್ 30, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 62788, ಎಜುಕೇಷನ್ ಮಾಸ್ಟರ್ಸ್. ಕೃಷ್ಣನ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 63989, ಎಜುಕೇಷನ್ ಬ್ಯಾಚುಲರ್ಸ್. ಮಂಜುಳಾ, ಏಜ್ 28, ಕ್ಯಾಸ್ಟ್ ಲಿಂಗಾಯತ್, SSM ID SSM 63843, ಎಜುಕೇಷನ್ ಮಾಸ್ಟರ್ಸ್. ಹರಿಗೋಪಾಲಕೃಷ್ಣನ್, ಏಜ್ 42, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 10136, ಎಜುಕೇಷನ್ ಮಾಸ್ಟರ್ಸ್. ವೈಷ್ಣವಿ ಶಂಕರ್, ಏಜ್ 23, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 53963. ರಾಘವೇಂದ್ರನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, SSM ID SSM 31814. ಜೋಶಿ ರಾಘವೇಂದ್ರ, ಏಜ್ 33, ಕ್ಯಾಸ್ಟ್ ಶ್ರೀ ವೈಷ್ಣವ, SSM ID SSM 39640, ಎಜುಕೇಷನ್ ಬ್ಯಾಚುಲರ್ಸ್. ಸುದರ್ಶನ್ ಶ್ರೀಧರ್, ಏಜ್ 27, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 50841, ಎಜುಕೇಷನ್ ಮಾಸ್ಟರ್ಸ್. ಶ್ರೀವತ್ಸನ್ ಎಸ್ ಅಯ್ಯಂಗಾರ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್,
SSM ID SSM 55408 Education Bachelor's Srihari Lakshmi Narasimhan Age 36 Caste Brahmin Iyengar SSM ID SSM 57965 Education Bachelor's Vikram Sridhar Age 29 Caste Brahmin Iyengar SSM ID SSM 56892 Education Bachelor's Rajalakshmi Narayanan Age 26 Caste Ayyar SSM ID SSM 57722 Education Bachelor's Chandramouli Patanjali Age 30 Caste Brahmin SSM ID SSM 16674 Education Masters Karthik Jagannathan Age 33 Caste Brahmin Ayyar SSM ID SSM ID SSM 3714 Education Masters Krishna Kumar Age 37 Caste Brahmin Ayyar SSM ID SSM 20244 Venkata Subramanyam Age 32 Caste Brahmin Ayyar SSM ID SSM 46418 Ishwaran Hariharan Age 36 Caste Brahmin Ayyar SSM ID SSM 9471 Education Masters Muralidhar Age 33 Caste Brahmin Ayyar SSM ID SSM 32172 Education Masters Lata Gopal Age 34 Caste Mudaliar SSM ID SSM 46045 Education Masters G. Prakash Age 32 Caste Brahmin Vadama SSM ID SSM 35053 Education Bachelor's Karthik Age 29 Caste Brahmin Ayyar SSM ID SSM 22421 Education Masters Balaguru K. Krishnan Age 29 Caste Brahmin Velnad SSM ID SSM 25776 Sudarshan Age 39 Caste Brahmin Smartha SSM ID SSM 33503 Venkataramanan Age 34 Caste Brahmin Ayyar SSM ID SSM 17972 Education Masters Shreyas Age 29 Caste Brahmin Vadama SSM ID SSM 48665 Education Masters Vikshakre ನೀವು ಈ ಪ್ರೊಫೈಲಲ್ಲಿ ಯಾವುದಾದ್ರೂ ಪ್ರೊಫೈಲ್ನ ಇಷ್ಟಪಟ್ಟಿದ್ರೆ www.sreeshankaramatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಈ ಪ್ರೊಫೈಲ್ಗಳನ್ನ ಹುಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ದಿನ ಒಂದು ಮದುವೆಯ ಮುಹೂರ್ತದ ಬಗ್ಗೆ ಅಮ್ಮ ಎಲ್ಲನೂ ತಿಳಿಸ್ತಾ ಇದ್ರು. ಅಮ್ಮ, ನೀವು ಇವಾಗ ಹೇಳ್ತಾ ಇದ್ರಿ ಆ 9 ನಿಮಿಷ 9 ಪಾದಕ್ಕೆ ಅಂತ ಅನ್ವಯ ಆಗುತ್ತೆ, ಅದು ತುಂಬ ಮುಖ್ಯ ಆಗುತ್ತೆ ಅಂತ. ಖಂಡಿತ, ಈ 9 ನಿಮಿಷವೂ ಸಹ ನಮಗೆ 81 ನಿಮಿಷ ಮಾತ್ರ ಆಗುತ್ತೆ. ಇಡೀ ಒಂದು ಮುಹೂರ್ತದಲ್ಲಿ ನಾನು 2 ಗಂಟೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅಷ್ಟು ಸುಮುಹೂರ್ತವಾಗಿರೋದಿಲ್ಲ. ಅದರಲ್ಲಿ ಲಗ್ನ ತ್ಯಾಜ್ಯ ಅದು ಇದು ಅಂತೆಲ್ಲ ಬಿಟ್ಟು ಆ 1.5 ಗಂಟೆಯನ್ನು ತೆಗೆದುಕೊಳ್ತೀವಿ, ಅದರಲ್ಲಿ ಮುಹೂರ್ತವನ್ನು ಹುಡುಕ್ತೀವಿ, ಆಗ 9 ನಿಮಿಷವನ್ನು ಹುಡುಕ್ತೀವಿ. ಇಡೀ ಲಗ್ನ 2 ಗಂಟೆ ಇದ್ದರೂ ಸಹ ಲಗ್ನ ತ್ಯಾಜ್ಯ ಈ ಕಡೆ ಆ ಕಡೆ ಎಲ್ಲವನ್ನು ಬಿಟ್ಟು ಹುಡುಕ್ತೀವಿ, ಅದು ಅತ್ಯಂತ ಮುಹೂರ್ತ. ಈ ಸಮಯದಲ್ಲಿ ಕೆಲವು ಜನಾಂಗದವರು ಜೀರಿಗೆ ಬೆಲ್ಲ ಇಡೋದು ಅಂತಾರೆ, ಅಂದರೆ ತಲೆಯ ಮೇಲೆ ಜೀರಿಗೆ ಬೆಲ್ಲ ಇಟ್ಟ ತಕ್ಷಣ ಇಬ್ಬರು ಒಬ್ಬರಿಗೊಬ್ಬರು ಆಯಿತು ಮದುವೆ ಆದ ಹಾಗೆ ಅಂತ. ಕೆಲವರು ಮಾಂಗಲ್ಯ ಧಾರಣೆ ಆದ ಹಾಗೆ ಅಂತ ಹೇಳ್ತಾರೆ, ಕೆಲವರು ಕನ್ಯಾದಾನ ಆದ ಹಾಗೆ ಅಂತ ಹೇಳ್ತಾರೆ. ಇದೆಲ್ಲವೂ ಸುಳ್ಳು, ಇದು ಯಾವುದೂ ಅಲ್ಲ. ಹಿಂದಿನ ಕಾಲದಲ್ಲಿ ವೇದ ಕಾಲಗಳಲ್ಲಿ ಮಾಂಗಲ್ಯ ಧಾರಣೆಯೇ ಇರಲಿಲ್ಲ ಅಲ್ವಾ, ಹಾಗಾಗಿ ಅದನ್ನು ಒಂದು ಲೆಕ್ಕ ಮುಖ್ಯವಾಗಿ ತೆಗೆದುಕೊಳ್ಳತಕ್ಕಂತಹದ್ದು ಅಂತಂದರೆ, ಮೊಟ್ಟ ಮೊದಲ ಸಲ ಗಂಡು ಹೆಂಡರ ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ಯಾವಾಗ ನೋಡ್ತಾರೋ, ಅಂದರೆ ಅಂತರಪಟವನ್ನು ಇಟ್ಟಿರ್ತಾರಲ್ಲ, ಅಂತರಪಟ ತೆಗೆದ ತಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ಖಂಡಿತ ನೋಡ್ತಾರೆ, ಅದೇ ಮುಹೂರ್ತ, ಅದನ್ನೇ ಮುಹೂರ್ತ ಅಂತ ಆರ್ಷೇಯರು ಹಿಂದಿನಿಂದ ಹೇಳಿಕೊಂಡು ಬಂದಿದ್ದಾರೆ. ಇದೆಲ್ಲವೂ ಅಲ್ಲ, ಇದು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅಂತರಪಟ ತೆಗೆಯೋದಕ್ಕೆ ಮೊದಲು ಜೀರಿಗೆ ಬೆಲ್ಲ ಇಡಿಸ್ತಾರೆ, ಅದನ್ನು ಮುಹೂರ್ತ ಅಂತಂದರು. ಈಗ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಳ್ಬೇಕಾಗಿದೆ ಅದನ್ನು ಮುಹೂರ್ತ, ಯಾಕೆಂದರೆ ಅವರೊಂದು ಸಮಯ ಇಟ್ಕೊಟ್ಟಿರ್ತಾರಲ್ಲ,
ಅಷ್ಟರಲ್ಲಿ ಜೀರಿಗೆ ಬೆಲ್ಲನೂ ಇಟ್ಟಿದ್ದಾಗಿರುತ್ತೆ, ಅಂತರಪಟನೂ ತೆಗೆದಿದ್ದಾಗಿರುತ್ತೆ. ಆದ್ದರಿಂದ ಇಬ್ಬರದು ಒಬ್ಬರ ಕಣ್ಣುಗಳ ಒಬ್ಬರಿಗೆ ಮಿಲನವಾಗುತ್ತೆ. ಇದನ್ನ ಮುಹೂರ್ತ ಅಂತ ಕರೆದ್ರು. ಮುಹೂರ್ತ ಅಂದ್ರೆ ಸಮಯ ಅಂತಂದ್ಬಿಟ್ಟು, ಈ ಸಮಯವನ್ನ 1.5 ಗಂಟೆ 2 ಗಂಟೆ 3 ಗಂಟೆ ಇವೆಲ್ಲ ಬರೀ ಸುಳ್ಳು. ಇದಕ್ಕೆ ಖಚಿತವಾಗಿ ಹೇಳಬೇಕು ಅಂದರೆ 10:30 ಮುಹೂರ್ತ ಅಂದರೆ 10:30 ಆಗಬೇಕು, 10:30 to 10:31 ಅನ್ನುವುದು ಸಹ ತಪ್ಪು. ಸೂರ್ಯೋದಯವನ್ನು ಅನುಸರಿಸಿ ಸರಿಯಾಗಿ ಗಡಿಯಾರವನ್ನು ನೀವು ಮಾಡಿಕೊಂಡು 10:30 ಮುಹೂರ್ತ ಅಂದರೆ ಆ ನಿಮಿಷದಲ್ಲಿ ನಡೆದು ಹೋಗ್ಬಿಡಬೇಕು, ಅದನ್ನು ಶುಭ ಮುಹೂರ್ತ ಅಂತ ಹೇಳಿದ್ರು. ನಮಗೆ ಮಾಡೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಶುಭಗಳಿಗೆ ಅಷ್ಟರಲ್ಲೇ ಹೋಗೋದಿಲ್ಲ, ಈ ಕಡೆ ಆ ಕಡೆಗೆ ಅದು ಇರುತ್ತೆ. ಆದ್ದರಿಂದ 1.9 ನಿಮಿಷಗಳ ಕಾಲ ಅಥವಾ 5 ನಿಮಿಷಗಳ ಕಾಲ ಇದನ್ನು ಲೆಕ್ಕ ಹಾಕಿ ಅಷ್ಟರಲ್ಲಿ ಮುಹೂರ್ತ. ನಾವು 1 ಗಂಟೆ 2 ಗಂಟೆ ಅಂತ ಇಟ್ಟುಕೊಟ್ರೆ ಇದು ಖಂಡಿತ ಇಷ್ಟು ಇದರಲ್ಲಿ ಬೇಕಾದಷ್ಟು ಯೋಗಗಳು ಬಂದು ಹೊರಟೋಗಿರುತ್ತೆ, ಬೇಕಾದಷ್ಟು ಗಂಡ ಯೋಗಗಳು ಬಂದು ಹೋಗಿರುತ್ತೆ, ಗಂಡ ಮುಹೂರ್ತಗಳು ಬಂದು ಹೋಗಿರುತ್ತೆ, ಗಂಡಾಂತರಗಳು ಬಂದು ಹೋಗಿರುತ್ತೆ. ಈ ಕಾರಣಗಳಿಂದಲೇ ಮದುವೆಗಳು ಮುರಿದು ಬಿದ್ದು ಹೋಗ್ತಾ ಇದೆ. ಸರಿಯಾದ ಮುಹೂರ್ತವನ್ನಿಟ್ಟು ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಟೈಮ್ಗೆ ಮುಹೂರ್ತವನ್ನು ಸಾಧಿಸಿ ಅದೇ ಲಗ್ನ ಸಾಧಿಸಬೇಕು ಅಂತ ಹೇಳ್ತೀವಿ. ಇದೊಂದು ವರ್ಡ್ ಹೇಳ್ತಾರೆ, ಸುಮುಹೂರ್ತ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಅಂತ ಹೇಳ್ತಾರಲ್ವಾ. ಇದು ಸಮಯಕ್ಕೆ ಸರಿಯಾಗಿ ಆ 1 ನಿಮಿಷದಲ್ಲಿ ಸಾಧಿಸಬೇಕು, ಅದು ಅತ್ಯಂತ ಮುಖ್ಯವಾದದ್ದು. ಲಗ್ನ ಸಾಧನೆ ಅಂತ ಹೇಳ್ತೀವಿ, ಇದನ್ನು ಮುಹೂರ್ತ ಅಂತ ಕರೆದ್ವಿ. ಒಳ್ಳೆಯ ಸಮಯ ಅದು, ಅಮೃತಗಳಿಗೆ ಎಷ್ಟೋ ಹೊತ್ತಿರಲ್ಲಮ್ಮ, ಅದರಲ್ಲಿರತಕ್ಕಂತಹ ಸಮಯ ಕೇವಲ ನಿಮಿಷಗಳಲ್ಲಿ ಸೆಕೆಂಡ್ಗಳಲ್ಲಿರುತ್ತೆ. ಅದು ಸ್ವಲ್ಪ ಒಂಚೂರು ಈ ಕಡೆಗೆ ಆ ಕಡೆಗೆ ವ್ಯತ್ಯಾಸ ಆಗುತ್ತಲ್ಲ, ನಾನು ಹೇಳಿದ್ನಲ್ಲ 9 ನಿಮಿಷ ಅಂತ, ಅದಷ್ಟರ ಒಳಗಡೆ ಮಾಡಬೇಕು. ಅದು ಮಾಂಗಲ್ಯ ಧಾರಣೆ ಅಂತ ನೀವು ಅಂದ್ಕೊಂಡ್ರೆ ಮಾಂಗಲ್ಯ ಧಾರಣೆ ಅಂತ ಅಂದ್ಕೊಳ್ಳಿ, ಅಂತರ ಪಟವನ್ನು ತೆಗೆಯೋದು ಅಂದರೆ ಅದಂದ್ಕೊಳ್ಳಿ, ಜೀರಿಗೆ ಬೆಲ್ಲ ಇಡೋದು ಅಂತಂದರೆ ಅದಂದ್ಕೊಳ್ಳಿ. ಮತ್ತು ಕೆಲವು ಜನಾಂಗಗಳವರು ಹಾಲನ್ನು ಕೈನಲ್ಲಿ ಹಾಕ್ತಾರೆ, ಇದನ್ನು ಮುಹೂರ್ತ ಹಾಕೋದು ಅಂತ ಹೇಳ್ತಾರೆ, ಮುಹೂರ್ತ ಹಾಕ್ತೀವಿ ಅಂತ ಹೇಳ್ತಾರೆ, ಅದನ್ನು ಮುಹೂರ್ತ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಮುಹೂರ್ತವನ್ನು ಶುಭಗಳಿಗೆಯಲ್ಲಿ ಸಾಧಿಸಬೇಕು. ಓಕೆ ವೀಕ್ಷಕರೇ, ಸುಮುಹೂರ್ತದ ಬಗ್ಗೆ ಅಮ್ಮ ಅವರು ಎಷ್ಟೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ಒಂದು ಪುಟ್ಟ ವಿರಾಮ. ನಂತರ ಮತ್ತೆ ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕರೆ ಮಾಡಿ ಮದುವೆಗೆ ಸಂಬಂಧಪಟ್ಟಂತ ಯಾವುದೇ ಸಂದೇಹಗಳಿದ್ರು ಅಮ್ಮನ ಹತ್ರ ಕೇಳಿ ಬಗೆಹರಿಸ್ಕೋಬಹುದು ಅಂತ ಹೇಳ್ತಾ 0804001123 ಅಥವಾ 0804001124 ಈ ನಂಬರ್ಗಳಿಗೆ ಕರೆ ಮಾಡಿ. ಈಗ ವೀಕ್ಷಕರೊಬ್ರು ಕರೆ ಮಾಡಿದ್ದಾರೆ, ಬನ್ನಿ ಯಾರು ಅಂತ ನೋಡೋಣ. ಹಲೋ, ಹಲೋ ವಣಕ್ಕಂ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ಸತೀಶ್ ಕುಮಾರ್. ಪ್ರದೀಪ್, ಪ್ರದೀಪ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸತೀಶ್ ಕುಮಾರ್ ಮ್ಯಾಮ್. ಪ್ರದೀಪ? ಸತೀಶ್ ಕುಮಾರ್. ಸದೀಪ್? ಎಸ್ ಮ್ಯಾಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಸದೀಪ್? ತ್ರಿಚಿ ಮ್ಯಾಮ್, ತಮಿಳುನಾಡು. ಓಕೆ, ತ್ರಿಚಿ. ಸೊ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಉಂಗ ಪತ್ತಿದ? ಉಂಗ ಡೇಟ್ ಆಫ್ ಬರ್ತ್ ಸೊಲ್ಲಂಗ. 25/3/82. ಓಕೆ, 25/3/1982. ಟೈಮ್ ಸೊಲ್ಲಂಗ. ಟೈಮ್ ಒಂದು ಮಾರ್ನಿಂಗ್ ಒಂದು 6:13 AM. 6:13? ಎಸ್ ಮ್ಯಾಮ್. ಓಕೆ, 6:13 AM. ಹೆಂಗ ಪೊರಂದಂದು? ನಾಮಕ್ಕಲ್ ಮೇಡಮ್. ನಾಮಕ್ಕಲ್? ಎಸ್ ಮ್ಯಾಮ್. ಓಕೆ, என்ன பத்தி கேக்கணுமா இருந்தது? மேரேஜ் ரிலே ஆகுது மேடம். என்னோட 7th பிளேஸ்ல வந்து சனியும் செவ்வாயும் இருக்கு மேடம். அதனால என்னோட மேரேஜ் லைஃப் ஏதா अफेக்ட் ஆகுமா, அதுக்கு என்ன பரிகாரம்னு கேக்கணும் மேடம். ஓகே, சரி வாங்க அம்மாவை கேக்கலாம். ஓகே அம்மா, என்ன ஹெல்த்ரா?